ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ಹೇಗೆ ರುಚಿಕರವಾದ ಚಿತ್ರಾನ್ನದ ಗೊಜ್ಜು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಈಸಿ. ನಾನು ಇದರಲ್ಲಿ 10 to 12 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ, ಯಾಕಂದ್ರೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ 4 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಆಮೇಲೆ 10 12 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಯಾಕಂದ್ರೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, 10 to 12 ಬೆಳ್ಳುಳ್ಳಿ ಎಸಳುಗಳನ್ನ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಬೀಜ, ಸಾಸಿವೆ, ಅರಿಶಿನ, ಆಮೇಲೆ ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಆಮೇಲೆ ಕೊನೆಗೆ ಹುರಿದು ಪುಡಿ ಮಾಡಿ ಅದರ ಮೇಲೆ ಹಾಕೋದಕ್ಕೆ ಗೊಜ್ಜಿಗೆ ನಾನು ಸ್ವಲ್ಪ 1 1/4 ಚಮಚದಷ್ಟು ಮೆಂತ್ಯ ಮತ್ತೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಕೊನೆಯಲ್ಲಿ ಹುರಿದು ಪುಡಿ ಮಾಡಿ ಹಾಕ್ತೀನಿ ಗೊಜ್ಜಿಗೆ. ಓಕೆ, ಶುರು ಮಾಡೋಣ. ಓಕೆ, ನಾನೀಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ನಿಮ್ಗೊಂದು ಟಿಪ್ ಹೇಳ್ತೀನಿ. ಯೂಶಲಿ ನಾವೇನ್ ಮಾಡ್ತೀವಿ, ಕಡಲೆ ಬೀಜನ ಆ ಗೊಜ್ಜಿನ ಜೊತೆಗೆ ಹಾಕ್ಬಿಡ್ತೀವಿ. ಆದ್ರೆ ಇಲ್ಲೊಂದು ಸಣ್ಣ ಟಿಪ್ ಇದೆ. ಏನಂದ್ರೆ, ಕಡಲೆ ಬೀಜನ ಗೊಜ್ಜಿನ ಜೊತೆನೆ ಹಾಕ್ಬಿಟ್ರೆ ಅದು ಕ್ರಿಸ್ಪಿ ಆಗಿರಲ್ಲ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಮೊದಲಿಗೆ ಕಡಲೆ ಬೀಜನ ಡೀಪ್ ಫ್ರೈ ಮಾಡಿಕೊಂಡು ಒಂದು ಸೈಡಿಗೆ ಸಪರೇಟ್ ಆಗಿ ಎತ್ತಿಟ್ಕೊಂಡ್ಬಿಡ್ಬೇಕು. ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಇವಾಗ ಎಣ್ಣೆ ಕಾದಿದೆ. ನಾನು ಫಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತಂದ್ರೆ, ಈ ಕಡಲೆ ಬೀಜನ ಎಣ್ಣೆನಲ್ಲಿ ಹಾಕ್ತೀನಿ. ಒಂದು ನನಗೆ ಕಡಲೆ ಬೀಜ ತುಂಬಾ ಇಷ್ಟ ಪರ್ಸನಲಿ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, 2.5 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನೆಲ್ಲಾನು ತೆಗೆದು ನಾನೊಂದು ಬೌಲ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ದಟ್ ಇದ್ದು ಕ್ರಿಸ್ಪಿನೆಸ್ ಹೋಗೋದಿಲ್ಲ. ನಿಮ್ಗೆ ಚಿತ್ರಾನ್ನ ತಿನ್ಬೇಕಾದ್ರೆ ಇದು ಚೆನ್ನಾಗಿ ಸಿಗತ್ತೆ ನಿಮ್ಗೆ ಬಾಯಿಗೆ, ಆ ಫೀಲಿಂಗ್ ಚೆನ್ನಾಗಿರತ್ತೆ ಬೇಸಿಕಲಿ. ಈಗ ನಾವು ಗೊಜ್ಜಿನ ನೆಕ್ಸ್ಟ್ ಪ್ರೊಸೀಜರ್ಸ್ಗೆ ಹೋಗೋಣ. ಮೊದಲು ನಾನೇನ್ ಮಾಡ್ತೀನಿ ಅಂದ್ರೆ, ಸಾಸಿವೆನ ಹಾಕ್ತೀನಿ. ನಾನು ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ, 1 1/2 ಚಮಚದಷ್ಟು ಹಾಕ್ತೀನಿ ಅಷ್ಟೇ. 1 1/2 ಚಮಚದಷ್ಟು ಹಾಕಿದ್ದೀನಿ. ನಾನು ಅರಿಶಿನನ ಇವಾಗಲೇ ಹಾಕೋದಕ್ಕೆ ಹೋಗ್ತಾ ಇಲ್ಲ. ಮೊದಲಿಗೆ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಕರಿಬೇವು ಮತ್ತೆ ಮೆಣಸಿನಕಾಯಿನ ಅದು ಸಿಹಿಬಾರ್ದು. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ತಕ್ಷಣನೇ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಘಮ ಚೆನ್ನಾಗಿ ಬರ್ತಾ ಇದೆ, ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿ ಇದನ್ನ ಮುಚ್ಚಿಡೋದಕ್ಕೆ ಹೋಗ್ಬೇಡಿ. ಮುಚ್ಚಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಆ ಆವಿ ಆಗಿದ್ದು ನೀರೆಲ್ಲಾನು ಈರುಳ್ಳಿಗೆ ಹೋಗಿ ಆ ಕ್ರಿಸ್ಪಿನೆಸ್ ಹೋಗೋಗುತ್ತೆ ಅನಿಯನ್ಸ್ ಅಲ್ಲಿ. ಸೊ ಇದಕ್ಕೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಮುಚ್ಚಿ ಬೇಯಿಸ್ಬಾರ್ದು, ಹಾಗೆ ಬೇಯಿಸ್ಬೇಕು ಓಪನ್ ಆಗಿಟ್ಟು. ನಿಮ್ಗೆ ಬೇಕಿದ್ರೆ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನ ಒಂದು 5 minutes ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಿವಾಗ ಸ್ವಲ್ಪ ಬೆಂದಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಇದಕ್ಕೆ ಸ್ವಲ್ಪ ಇವಾಗ ಹಾಕ್ತೀನಿ.
ಉಪ್ಪು ನಿಮ್ದು ರುಚಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯೂಶ್ವಲಿ ಒಗ್ಗರಣೆಗೆ ಸ್ವಲ್ಪನೇ ಹಾಕೋದು ಉಪ್ಪು ನಾನು. ಆಮೇಲೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಹಾಕ್ತೀನಿ. ಒಗ್ಗರಣೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಘಮ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ನಾನು ಒಗ್ಗರಣೆಗೆ ಕಡಲೆ ಬೀಜನ ಮಿಕ್ಸ್ ಮಾಡ್ತಾ ಇಲ್ಲ. ನಾನು ಯಾವಾಗ ಅನ್ನಕ್ಕೆ ಇದನ್ನ ಹಾಕಿ ಕಲಿಸ್ತೀನಲ್ಲ ಅವಾಗ ಈ ಕಡಲೆ ಬೀಜನ ಅದ್ರ ಮೇಲೆ ಹಾಕ್ತೀನಿ. ಸೇಮ್ ವಿತ್ ಕೊತ್ತಂಬರಿ ಕೂಡ. ಏನಂದ್ರೆ ನಾವು ಕೊತ್ತಂಬರಿ ಸಹ ಕೊನೆಯಲ್ಲಿ ಅನ್ನ ಕಲಿಸ್ಬೇಕಾದ್ರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ್ಲೇ ಹೇಳಿದ್ನಲ್ಲ, ಕಾಲ್ ಚಮಚದಷ್ಟು ಮೆಂತ್ಯೆ ಮತ್ತೆ ಕಾಲ್ ಚಮಚದಷ್ಟು ಜೀರಿಗೆ ತಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿ ಒಲೆ ಮೇಲೆ ಅದನ್ನ ನಾನು ಕುಟ್ಟಿ ಪುಡಿ ಮಾಡಿದ್ದೀನಿ. ನೀವು ನೋಡ್ಬೋದು ಇದನ್ನ ತುಂಬಾ ಜಾಸ್ತಿ ನಾನು ನುಣ್ಣಗೆ ಮಾಡಿಲ್ಲ. ಇದು ಸ್ವಲ್ಪ ಒಂಥರ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನಾನಿವಾಗ ಇದನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈಗ ಏನಕ್ಕೆ ಹಾಕೋದು ಅಂತಂದ್ರೆ ಇದೊಂಥರ ನಿಮ್ಗೆ ಫ್ಲೇವರ್ ಕೊಡುತ್ತೆ. ಬೆಳ್ಳುಳ್ಳಿ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಎಲ್ಲ ಸೇರಿದ್ರೆ ನಿಮ್ಗೆ ಚಿತ್ರಾನ್ನದಲ್ಲಿ ಒಂಥರ ಘಮ ಕೊಡುತ್ತೆ. ಯೂಶ್ವಲಿ ನೀವು ಹೋಟೆಲ್ಸ್ ಹೋದಾಗ ತಿಂದಿರಬಹುದು ಚಿತ್ರಾನ್ನ. ಯಾಕೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ಈ ತರ ಚಿತ್ರಾನ್ನ ಬರೋದಿಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಈ ತರ ಮಾಡ್ ನೋಡಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ನಮಗೂ ಮಾಡಕ್ ಆಗಲ್ಲ ಈ ತರ ಅಂತ. ನಾವೇನಂದ್ರೆ ತುಂಬಾ ಹೋಟೆಲ್ಸ್ಗೆ ಡಿಪೆಂಡ್ ಆಗ್ಬಿಟ್ಟಿದೀವಿ, ಎಲ್ಲ ಹೋಟೆಲ್ ಅಲ್ಲೇ ಸಿಗುತ್ತೆ ಮತ್ ಯಾರ ಮನೆಯಲ್ಲಿ ಮಾಡೋದು ಅನ್ನೋ ತರ. ಆದ್ರೆ ಈ ತರ ಸಿಂಪಲ್ ರೆಸಿಪೀಸ್ ನಮ್ ಲೈಫ್ನ ತುಂಬಾ ಚೆನ್ನಾಗಿ ಮಾಡುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೊ ಇದೀಗ ರೆಡಿ ಇದೆ. ನಾನು ನಿಮ್ಗೆ ಅನ್ನಕ್ಕೆ ಕಲಸಿ ಚಿತ್ರಾನ್ನ ಹೇಗಿದೆ ಅಂತ ಹೇಳಿ ರುಚಿ ನೋಡ್ಬಿಟ್ಟು ಹೇಳ್ತೀನಿ. ಸೊ ಈಗ ಚಿತ್ರಾನ್ನ ಕಲಸೋಣ. ನಮ್ಗೆ ಮಾಡಿಟ್ಕೊಂಡಿರುವಂತ ಚಿತ್ರಾನ್ನದ ಗೊಜ್ಜಿದೆ, ನಾನು ಸ್ವಲ್ಪ ಗೊಜ್ಜನ್ನ ಇದಕ್ಕೆ ಹಾಕ್ತೀನಿ. ನೋಡ್ಕೊಂಡು ಮತ್ತೆ ಹಾಕ್ಕೊಳ್ಳೋಣ. ಇದನ್ನ ಬೇಕಾದ್ರೆ ನೀವು ಒಂದ್ ವಾರ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಆಲ್ರೆಡಿ ಒಗ್ಗರಣೆಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ನಿಂಬೆಹಣ್ಣು ಕೂಡ ಇದಕ್ಕೆ ಹಾಕೋಬಹುದು. ನೋಡಿದ್ರಲ್ಲ ಹೇಗೆ 10 ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಮಾಡ್ಬೋದು ಅಂತ. ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಥ್ಯಾಂಕ್ ಯು.